ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಒಬ್ಬನು ಬೆಂಕಿ ತಲೆಯ ಮೇಲಿಟ್ಟರು ಸುಮ್ಮನಾದ ಕೋಪವಿಲ್ಲದೆ ಶರೀರ ಕರ್ಮವಿದು ಎಂದು ವರವ ನೀಡಿದ ಆಪತ್ತು ಕಳೆದು ನಿನ್ನ ಮನೆಯಲ್ಲಿ ಶಿರಿಯು ಹೆಚ್ಚಲೆಂದ ದೀಪದಂತೆ ಮೈ ಜಗವೆಲ್ಲ ತಾ ಬೆಳಗಿದ ಜಗದ ದಿವ್ಯಜ್ಯೋತಿಯಾದ ಸ್ವಾಮಿ ಸ್ವಾಮಿನೆತ್ತಿಯ ಮೇಲೆ ಬೆಂಕಿ ಕೆಂಡವನಿಡಲು ಸಂತೋಷವೇ ಭಕ್ತರು ವಜ್ರ ಖಚಿತ ಮುಕುಟವನಿಡಲು ಸುಖ ದುಃಖಗಳ ನೀಡಿದ ಸ್ಥಿತಪ್ರಜ್ಞಾ ಅಂಥೇಳಿ ಸಿದ್ಧಾರುಡ ಅಪ್ಪನವರನ್ನು ಎಷ್ಟು ಸುಂದರವಾಗಿ ಗುಣಗಾನ ಮಾಡಿದರು ಅನೇಕ ಮಹಾತ್ಮರು ಇವತ್ತ ಜಗತ್ತು ನಡೆದೈತಿಪ ಅಂದ್ರೆ ಆ ಮಹಾತ್ಮರ ಪುಣ್ಯದ ಫಲವಾಗಿ ಅವರು ಮಾಡಿದಂಥ ತಪಸ್ಸಿನ ಫಲವಾಗಿ ನೀರು ಗಾಳಿ ಆಕಾಶ ಭೂಮಿ ಅಗ್ನಿ ನಮಗೆ ಉಪಕಾರವನ್ನು ಮಾಡಕತ್ತವು ಅಂತಹ ತಪಸ್ವಿಗಳಲ್ಲಿ ಅಗ್ರಗಣ್ಯರಂದ್ರೆ ತಪ್ಪಾಗಲಿಕ್ಕಿಲ್ಲ ಸಿದ್ಧಾರ್ಡಪ್ಪವ್ರನ್ನು ಸಿದ್ಧಾರ್ಡಪ್ಪ ಅವರು ಜೀವನ ಚರಿತ್ರವನ್ನು ತೆಗೆದು ನೋಡಿದರೆ ಎಲ್ಲಿನೂ ಸಹಿತ ಋಣಾತ್ಮಕ ವಿಚಾರಗಳನ್ನು ಇಲ್ಲ ಬರೀ ಧನಾತ್ಮಕ ವಿಚಾರಗಳು ತಲೆ ಮ್ಯಾಲೆ ಬೆಂಕಿನ ತಂದಿಟ್ಟರು ಸಹಿತ ನಕ್ಕೊಂತಕ್ಕೊಂತಹ ಪರಮಾತ್ಮನ ಎಲ್ಲಿ ಕಾಣಕ್ಕೆ ಸಾಧ್ಯ ಇದ್ರೆ ಅದು ನಮ್ಮಪ್ಪ ಸಿದ್ಧಾರ್ಡಪ್ಪ ಹುಬ್ಬಳ್ಳಿ ಒಳಗೆ ಅಂತಹ ಸದ್ಗುರು ತಂದೆಯನ್ನು ಪಡೆದಂಥ ನಾವೆಲ್ಲರೂ ಪುಣ್ಯಾತ್ಮರ್ರಪ್ಪ ಸಿದ್ಧಾರ್ಡಪ್ಪನ್ನು ಸ್ಮರಿಸ್ಕೊಂತ ಇರ್ರಿ ಓಂ ನಮ ಶಿವಾಯ ಅನ್ರಿ ಸಿದ್ಧಾರುಡ ಅಂತನ್ರಿ ಕುಂತಾಗೊಮ್ಮೆ ನಿಂತಾಗ ಒಮ್ಮೆ ಸಿದ್ಧಾರುಡ ಅನ್ರಿ ತಿಳಿದಾರ್ದ ಪಾಪಗಳು ಸುಟ್ಟ ಭಸ್ಮವಾಗ್ತವೆ ಇದರೊಳಗೆ ಯಾವ ಸಂಶಯನೂ ಇಲ್ಲ ಹುಟ್ಟಿ ಬಂದೆ ಉಪ ಸುಖ ದುಃಖ ಎಲ್ಲ ಬರ್ತಿರ್ತವೆ ಆದರೆ ಸಿದ್ಧಾರುಡಪ್ಪನ ಸ್ಮರಣೆ ಮಾಡೋದು ಮಾತ್ರ ಸಿಗೋದಿಲ್ಲ ಬಹಳ ದುರ್ಲಭ ಅಂತಹ ಸಿದ್ಧಾರುಡ ಸದ್ಗುರುವಿನ ಸ್ಮರಣೆಯನ್ನು ಯಾವಾಗಲೂ ಮಾಡ್ಕೋತ ಇರ್ರಿ ಅವನ ಸ್ಮರಣೆ ಮಾಡೋಕ್ಕೆ ಯಾವುದೇ ಜಾತಿ ಮತ ಪಂಥ ಗೋತ್ರ ಏನೂ ಬೇಕಾಗಿಲ್ಲ ಕುಂತಾಗ ನಿಂತಾಗ ಮಲ್ಕೊಂಡಾಗ ಸಿದ್ಧಾರುಡ ಅನ್ರಿ ಜನ್ಮವನ್ನು ಪಾವನೆ ಅಂತ ಅಂಥೇಳಿ ತಮ್ಮೆಲ್ಲರಿಗೂ ಸಹಿತ ಕಾಲು ಮುಗಿದು ಬಿಡ್ಕೊಳ್ತೇನೆ ನೋಡ್ರಿ ಶ್ರೀ ಸಿದ್ಧಾರುಡ ಕಥಾಮೃತವನ್ನು ನಾವೆಲ್ಲರೂ ಸಹಿತ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಕತ್ತೀವಿ ಇವತ್ತ ಹನ್ನೆರಡನೇ ಅಧ್ಯಾಯವನ್ನು ಹೇಳ್ತಾರೆ ಶಿವದಾಸರು ಶ್ರೀಗಣೇಶಾಯ ನಮಃ ಶ್ರೀ ಗುರು ನಮಃ ಭಕ್ತ ಜನರಿಗೆ ಪರಮ ಪ್ರಿಯತಮ ರೂಪದರ್ಶಿದ ಸಿದ್ಧಗೆ ಚಿತ್ತದೊಳು ತಾನಿರುತ ಅಭಯ ಅಭಯನೇವಾರೂಢಗೆ ಯುಕ್ತರ ಯುಕ್ತರಾದಧಿಕಾರಿ ಜನರಿಗೆ ಜ್ಞಾನವನ್ನು ಪಾಲಿಸುವಗೆ ಮುಕ್ತಿಪಂಥವ ತೋರುವಗೆ ನಮಿಸುವೆನು ಸದ್ಗುರುನಾಥಗೆ ಅಂಥೇಳಿ ಶ್ರೀ ಸಿದ್ಧಾರುಢ ಸದ್ಗುರುನಾಥನು ಭಕ್ತರ ಮೇಲೆ ಬಹು ಕೃಪಾವಂತನು ತನಗೆ ಶರಣು ಬಂದವರಿಗೆ ಎಂದಿಗೂ ಸಂಸಾರದೊಳಗೆ ಮುಳುಗಲಿಕ್ಕೆ ಬಿಡನು ಆತನು ತಾನೇ ದುಃಖಗಳನ್ನು ಸಹನೆ ಮಾಡಿ ಭಕ್ತರ ತಾಪಗಳನ್ನು ಹರಣ ಮಾಡುವನು ಆಮೇಲೆ ಅವರನ್ನು ಮೋಕ್ಷಮಾರ್ಗಕ್ಕೆ ಹಚ್ಚಿ ಸಂಸಾರದೊಳಗಿಂದ ಉದ್ಧರಿಸುವನು ಈ ಪ್ರಕಾರ ಲೋಕೋದ್ಧಾರವೇ ತನ್ನ ಕಾರ್ಯ ಮಾಡಿಕೊಂಡು ಆ ಸದ್ಗುರು ರಾಜರು ಈ ಲೋಕಕ್ಕೆ ಬಂದು ಲೀಲಿಗಳನ್ನು ತೋರಿಸಿ ಜೀವರನ್ನು ಸುಲಭದಿಂದ ಉದ್ಧರಿಸುತ್ತಾರೆ ಸದ್ಗುರು ಸಿದ್ಧ ಅವಧೂತರು ಸಂಚಾರದಲ್ಲಿ ಬಹು ಕಷ್ಟಗಳನ್ನು ಸಹಿಸುತ್ತಾ ದೇಹಕ್ಕೆ ರೋಗ ಪ್ರಾಪ್ತವಾದಾಗ ಉಪೋಷಣದಿಂದ ಪರಿಹರಿಸಿಕೊಳ್ಳುತ್ತಿದ್ದರು ಚಿತ್ತಕ್ಕೆ ದುಃಖವಾದಾಗ ಮನಸ್ಸು ತಾಪಕ್ಕೆ ಹೋಗದಂತೆ ಬಿಗಿಹಿಡಿದು ಚಿತ್ತವನ್ನು ಬ್ರಹ್ಮಯೋಗಕ್ಕೆ ಹಚ್ಚಿ ಉದ್ವಿಗ್ನತೆಯನ್ನು ಶಾಂತಪಡಿಸುತ್ತಿದ್ದರು ಈ ಪ್ರಕಾರ ಪಾರಮಾರ್ಥಿಕ ಉಪಾಯಗಳಿಂದ ದೇಹ ದುಃಖವನ್ನು ನಿವಾರಣೆ ಮಾಡುತ್ತಿರುವಾಗ ಅವರ ಹೃದಯದಲ್ಲಿ ಬ್ರಹ್ಮಾನಂದವು ಸ್ಥಿರವಾಗಿ ನಿಂತಿತು ಲೀಲಾವರ್ತನದಿಂದ ಸಿದ್ಧರು ಕಾಲಹರಣ ಮಾಡುತ್ತಿದ್ದರು ಕ್ಷುದಾಶಾಂತಿಗಳನ್ನು ಮಾಡುವುದಕ್ಕೆ ಪ್ರಾರಬ್ಧ ಪರಿಚಾರಕನು ಇರುವನು ಎಂದು ನಿಶ್ಚಯಿಸಿ ಅದಕ್ಕೋಸ್ಕರ ಏನೊಂದೂ ಚಿಂತೆಯಿಲ್ಲದೆ ನಿರಾಲಂಬರಾಗಿ ಸಂಚರಿಸುತ್ತಿದ್ದರು ಹೀಗೆ ಪೃಥ್ವಿಯ ಮೇಲೆ ಸಂಚರಿಸುತ್ತಾ ಗೋಕಾವಿ ಹತ್ತಿರ ತೀರಕ್ಕೆ ಬಂದಾಗ ಅಂಬಿಗನು ಸಿದ್ಧರನ್ನು ನೋಡಿ ಬಾರಪ್ಪ ಈ ಹಗ್ಗವನ್ನು ಹಿಡಿದು ಎಳಿ ಅಂತ ಹೇಳ್ತಾನ ಅದು ನಾಲ್ಕೈದು ಮಂದಿ ಕೂಡಿದ್ರು ಸಹಿತ ಅಳಗಾಡ್ದಂಥ ದೊಡ್ಡ ಹಗ್ಗ ಸಿದ್ಧಾರುಢಪ್ಪುಗಳು ಬರೀ ಒಂದಿಷ್ಟು ಕೈ ಹಿಡಿದ ಅದನ್ನು ಎತ್ತಿ ತೊಗೊಂಡು ಬಂದುಬಿಡ್ತಾರ ಅದನ್ನು ನೋಡಿದಂಥ ಅಂಬಿಗ ಭಾಳ ವಿಚಿತ್ರ ಅನಿಸುತ್ತೆ ಮಗ ನೀನು ನೋಡಿದರೆ ಇಷ್ಟು ಬಡ ಕದಿದಿ ಎಲುವಿನ ಹಂದ್ರ ಇಷ್ಟು ಇರುವಂಥ ಹಗ್ಗವನ್ನು ನಾಲ್ಕು ಮಂದಿಗೆ ಎತ್ತಾಕಾಗಲಾರ್ದಂಥದ್ದು ನೀಬ್ಬ ಅಂತ ಅಂಥೇಳಿ ಅವ ಸಿದ್ಧಾರುಡಪ್ಪ ಅವ್ರಿಗೆ ನಮಸ್ಕರಿಸಿ ಅವರನ್ನು ಚಿಕಡಿ ದಂಡಿಗೆ ಬಿಡ್ತಾನೆ ಅಲ್ಲಿಂದ ಸಿದ್ಧಾರ್ಡಪ್ಪಗಳು ಹುಬ್ಬಳ್ಳಿಗೆ ಬಂದುಬಿಡ್ತಾರೆ ನೋಡ್ರಿ ಗೋಕಾವಿಯಿಂದ ಹುಬ್ಬಳ್ಳಿಗೆ ಬರ್ತಾರ ಹುಬ್ಬಳ್ಳಿಗೆ ಬಂದ ಕೂಡಲಿ ಸಿದ್ಧಾರ್ಡಪ್ಪುಗಳಿಗೆ ಒಂದು ಅನುಭವ ಆತಂತರಿ ಏನಂತಂದ್ರೆ ದೊಡ್ಡದೊಂದು ಭಾರ ತಲೆ ಮೇಲೆ ಕಟ್ಗಿ ಭರಿ ಇಟ್ಕೊಂಡು ನಡ್ಕೋವಂತ ಬರ್ತಿರುವಾಗ ತಮ್ಮ ಮನೆ ಕಟ್ಟಿ ಮೇಲೆ ಬಂದು ಆ ಕಟ್ಟಿಗೆ ಹೊರಿ ಇಳಿಸಿದ ಕೂಡಲೇ ಏನು ಒಂದು ಅನುಭವ ಬರ್ತತ್ತಲ್ಲ ಆ ಅನುಭವ ಸಿದ್ಧಾರ್ಡಪ್ಪುಗಳು ಹುಬ್ಬಳ್ಳಿಗೆ ಬಂದ ಕೂಡಲೇ ಅನಿಸ್ತಂತ ನೋಡ್ರಿ ಆವಾಗ ಅಪ್ಪ ಅವರು ನಿರ್ಧಾರ ಮಾಡಿದರು ಏನಂತಂದರೆ ನನ್ನ ಜಗ ಬಂತಪ್ಪ ಅಂತ ಹೇಳ್ಕಾರೆ ಎಷ್ಟು ಆನಂದನೂ ಅನಿಸ್ತೈತಿ ಎಷ್ಟು ದುಃಖನೂ ಅನಿಸೈತಿ ನಮ್ಮಪ್ಪ ಹುಬ್ಬಳ್ಳಿಗೆ ಬಂದ ಜನ್ಮ ಜನ್ಮ ಅಂತರದ ಪಾಪಗಳು ನಮ್ಮನ್ನು ಕಳೆಯಾಕಂತೇಳಿ ಹುಟ್ಟಿ ಬಂದ ಎಷ್ಟು ದುಃಖಗಳನ್ನು ಸಹಿಸಿಕೊಂಡ ಎಷ್ಟು ಅನ್ನುವ ಪಡಬಾರದು ಕಷ್ಟಗಳನ್ನು ಪಟ್ಟ ಹುಬ್ಬಳ್ಳಿಗೆ ಬಂದ ಮೇಲೆ ಭಾರಿ ಇಳಿತು ಅಂತ ಹೇಳ್ತಾನಂದ್ರೆ ಹುಬ್ಬಳ್ಳಿ ಎಷ್ಟು ಪುಣ್ಯದಿರಬೇಕಪ್ಪ ಹುಬ್ಬಳ್ಳಿ ಎಷ್ಟು ಪುಣ್ಯದಿರಬೇಕು ಆನಂದ ಪಟ್ಟ ನಮ್ಮಪ್ಪ ನಾವೆಲ್ಲರೂ ಪುಣ್ಯಾತ್ಮರು ರೀ ಪಾ ಪುಣ್ಯಾತ್ಮರು ನಮ್ಮಪ್ಪ ಹುಬ್ಬಳ್ಳಿಯೊಳಗೆ ನೆಲೆಸಿದ ಹುಬ್ಬಳ್ಳಿ ಅಂದ್ರೆ ನಮ್ಮ ಹೃದಯ ಆಗಬೇಕು ನಮ್ಮ ಆತ್ಮನ ಸಿದ್ಧಾರ್ಡನಾಗಬೇಕು ಇಷ್ಟ ತರ್ವಿ ಹಕ್ಕರದೊಳಗೆ ಬಂದ ಆ ಒಳಗೆ ಇರ್ತಿದ್ರಂತ ನೋಡ್ರಿ ಸಿದ್ಧಾರ್ಡಪ್ಪಗಳು ಇಳಿದು ಹೋಗ್ ಕಮಾನ್ ಇತ್ತಂತ ಆ ಭೂಮಿ ಅಂತ ಒಳಗ ಮಲ್ಕೊಂಡಿದ್ರು ಆವಾಗ ದನ ಕಾಯಿಯ ಹುಡುಗರು ಸಾವಕಾಶ ಬಗ್ಗೆ ಇಳಿದು ನೋಡ್ತಾರ ಯಾವ ಬಾಮ ಕಂಬಳಿ ಹೊತ್ಕೊಂಡು ಮಲ್ಕೊಂಡಾನ ಇಲ್ಲಿ ಅಂತಂದರು ಮತ್ತವು ದನ ಮುಗಿಸ್ಕೊಂಡ ಸೀದಾ ಮತ್ತೆ ಇದಕ್ಕೆ ಹಾದು ಮನೆಗೆ ಹಾದು ಮರನೇ ದಿನ ಮತ್ತೆ ದನ ಕಾಯಕ್ಕೆ ಬಂದು ಆ ತುರ್ವಿ ಹಕ್ಕಲದ ಬಾಮಿ ಒಳಗೆ ಮತ್ತು ತೆಳಗೆ ಬಗ್ಗೆ ನೋಡ್ತಾರ ಏ ನಿನ್ನೆ ಹೆಂಗೆ ಮಕ್ಕೊಂಡಿದ್ದು ಹಂಗೆ ಕಂಬಳಿ ಹೊತ್ಕೊಂಡು ಮಲ್ಕೋಣ ನೀವ ಅಂಥೇಳಿ ತೆಳಗಿಳ್ದೆ ಲಾಟನ್ ಹಿಡ್ದನ್ನ ನೋಡ್ತಾರೆ ಕಂಬ್ಳಿ ಹೊತ್ಕೊಂಡಿರಿ ಕೆಲ್ರಿ ಮೈಗೆಲ್ಲ ಕರಿ ಇರಿವಿ ಅಂಟಿಕೊಂಡಿದ್ದು ಅಂತ ನೋಡ್ರಿ ಕಟ್ಟಿ ಇರಿವಿ ಅಂಟಿಕೊಂಡಿದ್ದು ಅದನ್ನು ನೋಡಿ ಎದಿ ಜಲ್ಲಂತೂ ಹುಡುಗರದು ಇವ ಒಬ್ಬ ಮನುಷ್ಯ ಆದಾನಪ್ಪ ಆ ಕಟ್ಟಿ ಇರಿವಿ ಅಂತ ಹೇಳಿಕಾರ ಎಲ್ಲರೂ ಸಾವಕಾಶ ಬಂದ ಅವುಗಳನ್ನೆಲ್ಲ ಸರಿಸಿ ಏನಪ್ಪಾ ಹಿಂಗ್ಯಾಕೆ ಮಲ್ಕೊಂಡಿದ್ದು ಹುಚ್ಚದಗಿ ಅಂತ ಕೇಳಿದ್ರು ಅವರು ಸಿದ್ಧಾರ್ಡ್ ಅಪ್ಪುಗಳಂದರೂ ನಾ ಹುಚ್ಚಲ್ಲಪ್ಪ ಹುಚ್ಚು ಬಿಡಿಸಾಕೆ ಬಂದನಿ ನನ್ನ ಶರೀರಕ್ಕೆ ಕಡ್ದು ಅವಕ್ಕೆ ಆರಾಮ ಹಾಕಿತ್ತಪ್ಪ ಅಂದ್ರೆ ಈ ಒಂದು ಶರೀರದಿಂದ ಅಷ್ಟು ಶರೀರಗಳ ಸಂತೋಷ ಪಡೋದನ್ನು ಕೆಡಿಸಬಾರ್ದು ಅಂತೇಳಿ ಸುಮ್ಮನೆ ಮಲ್ಕೊಂಡಿದ್ನಿಪ್ಪ ಅಂತ ಹೇಳಿದರು ಸಿದ್ಧಾರ್ಡಪ್ಪುಗಳು ಎಷ್ಟು ಮೈ ಜುಮ್ ಅಂತತ್ತಲ್ಲ ಅದಂತಹ ಕರುಣಾಮೂರ್ತಿ ಇಂಥ ಸದ್ಗುರುನಾಥ ಮತ್ತೆಲ್ಲಿರ ಸಿಕ್ಕನಂತ ಮೈ ಒಳಗೆ ಪುಳಕಿತಾಕತಿ ಆವಾಗ ಅವ್ರ ಮೈಯೆಲ್ಲ ಒರೆಸಿ ಮ್ಯಾಲ ಕರ್ಕೊಂಡು ಬಂದು ನಾವು ತಂದಿದ್ದರು ಅಟ್ಟಿ ಒಂದಿಷ್ಟಿಷ್ಟು ಕೊಟ್ಟ ಏನು ಮಾಡಿದ್ರಪ್ಪ ಅಂತಂದ್ರೆ ಊರಾಗಿ ಬಂದರು ಊರಿಗೆ ಬಂದ ಅಲ್ಲಿ ಮೊದಲೇ ಟಪ್ಪ ಅಂತ ಹೇಳಿಕ್ರೆ ಒಬ್ಬವ ಕಿರಾಣಿ ಅಂಗಡಿ ವ್ಯಾಪಾರಸ್ಥ ಅವ್ನು ಹೇಳ್ತಾರೆ ಹಿಂಗೊಬ್ಬರು ಮಹಾತ್ಮರದಾರ ಅಂತೇಳಿ ಆ ಮೊದಲೇ ಟಪ್ಪ ಹೆಂಗರೆ ಮಾಡಿ ಸಿದ್ಧಾರ್ಡರ ತೆಗ್ದು ಬರಬೇಕಂತೇಳಿ ಬಂದ ಯಾವಾಗ ಸಿದ್ಧಾರ್ಡ್ರನ್ನು ನೋಡಿದ ಅಷ್ಟು ಆನಂದ ಭರಿತನಾಗಿ ಅವರು ಅಲ್ಲೆಂದ್ರೂ ಅವರನ್ನು ಮನೆಗೆ ಕರ್ಕೊಂಡು ಬಂದ ಅವರು ಉಪಚಾರವನ್ನು ಮಾಡಿದ ಮುಂದೆ ಸಿದ್ಧಾರ್ಡ ಪೂಳು ಮತ್ತೆ ಅಲ್ಲಿ ಒಂದು ದಿನ ಉಳ್ದಂಗೆ ಮಾಡಿ ಮತ್ತೂ ತರುವ ಹಕ್ಕಲಕನ ಬಂದರು ಅಡ್ಡಾಡ್ಕೊಂತ ಚಿದ್ಗನಾನಂದ ಮಹಾಸ್ವಾಮಿಯ ಸಮಾಧಿಗೆ ಬಂದರು ಅಲ್ಲಿ ಮಲ್ಕೊಂಡ್ರು ಅಲ್ಲೂ ಹಂಗೆ ಮೂರು ದಿನ ಹಂಗೆ ಮಲ್ಕೊಂಡಿದ್ರಂತ ಮತ್ತೆ ಅಲ್ಲಿ ಹುಡುಗರು ಯಾವ ಒಬ್ಬ ಮತ್ತೆ ಮತ್ತು ದಿನ ಹಂಗೆ ಮಲ್ಕೊಂಡಿದ್ರು ಇವು ಏನು ಸ್ವತಿಗೆ ನೋಡೋಣ ಅಂತ ಒಂದು ದೊಡ್ಡದ ಬಗ್ಗೆ ತೊಗೊಂಡು ಬಂದು ತಿಂಗಿದ್ರು ಸಿದ್ಧಾರ್ಡ್ರು ತೊಡಗಿ ಎದ್ದು ಬಂದು ಹೊರಕ್ಕೆ ಕುಂತರು ಸಿದ್ಧಾರ್ಡ್ರು ಯಾಕೋ ಮಾತಾಡೋಕ್ಕದು ಬರ್ತೈತಿ ಇಲ್ಲೋ ಮೂಕೀನಿ ಅಂತ ಕೇಳಿದು ಮತ್ತು ಆ ಹುಡುಗರು ಅಲ್ಲಿಯೂ ಸಿದ್ಧಾರ್ಡ್ರು ನನಗೆ ಮಾತಾಡೋಕ್ಕೂ ಬರ್ತೈತಿ ಮಾತಾಡದಿದ್ದವ್ರನ್ನ ಮಾತಾಡ್ಸೋಕ್ಕೂ ಬರ್ತೈತಿ ಅಂದ್ರವ್ರು ಅಷ್ಟನ್ನು ಹುಡುಗ ಆ ದನಕ್ಕಾಗಿ ಹುಡುಗರು ಒಂದು ಮೂಕು ಹುಡುಗಿತ್ತು ಆ ಮೂಕು ಹುಡುಗನ್ನ ತಂದು ನಿದ್ರಿಸಿ ಮಾತಾಡ್ಸಂಗರೀ ಇವ್ ನೋಡುನು ಅಂದ್ರವ್ರು ಸಿದ್ಧಾರ್ಡ್ರು ಆ ಹುಡುಗನ ತಲೆ ಮೇಲೆ ಇಟ್ಟ ಕೈ ಇಟ್ಟ ಓಂ ನಮ ಶಿವಾಯಿ ಅನ್ನಪಾ ಅಂದ್ರಂತ ಹುಡುಗ ಓಂ ನಮಶ್ವೆ ಅನ್ನ ಕತ್ತು ಹುಟ್ಟಿದಾಗಿಂದ ಮಾತಾಡಕ್ಕೆ ಬರದಂಥ ಆ ಮೂಕ ಹುಡುಗ ಮಾತಾಡಕತ್ ನೋಡ್ರಿ ಮೂಕಂ ಕರೋತಿ ವಾಚಾಲಂ ಅಂಥೇಳ್ದಂಗೆ ಸಿದ್ಧಾರ್ಡಪ್ಪನ ಸುದ್ದಿ ಹುಬ್ಬಳ್ಳಿಯಾಗ ಹಬ್ಬ ಒಬ್ಬೊಬ್ರು ಒಬ್ಬೊಬ್ಬರು ಮುಂದೆ ಬಸವಣ್ಣಪ್ಪ ಅನ್ನೋವಂಥ ಒಬ್ಬ ಬಸವಣ್ಣ ಅನ್ನೋವಂಥ ಒಬ್ಬ ಮನುಷ್ಯ ಬಂದು ಯಪ್ಪಾನ ಮನಿಯೊಳಗ ಯೋಗಾವಶಿಷ್ಟ ಗ್ರಂಥವನ್ನು ನೀವು ನಡೆಸ್ಕೊಡಬೇಕು ಅಂಥೇಳಿ ಸಿದ್ಧಾರ್ಡ ಪೂಳಿಗೆ ಕೇಳಿದ ಸಿದ್ಧಾರ್ಡ ಪೂಳು ಬಿಡು ಆತ ಹುಬ್ಬಳ್ಳಿ ಒಳಗೆ ನನ್ನ ಈ ಶರೀರದ ಆಯುಷ್ಯವನ್ನು ಕಳಿಬೇಕೈತಿ ಅಂಥೇಳಿ ಸಂತೋಷದಿಂದ ಆ ಬಸವಣ್ಣ ಅನ್ನುವಂಥ ಪುಣ್ಯಾತ್ಮನ ಮನೆಗೆ ಹೋಗಿ ದಿನ ಸಾಯಂಕಾಲ ಯೋಗಾವಶಿಷ್ಟವನ್ನು ಕುರಿತು ಪ್ರವಚನವನ್ನು ನೀಡಕತ್ರು ಈ ಪ್ರಕಾರ ಸಿದ್ಧ ಸದ್ಗುರುಗಳದ್ದು ಒಂದು ಕೀರ್ತಿ ಅಲ್ಲಿ ಹಬ್ಬ ಅಲ್ಲಿ ಹ ಪ್ರವಚನವನ್ನು ಹೇಳೋದು ಮತ್ತು ರಾತ್ರಿ ಆದ ಕೂಡಲೇ ಬಂದುಬಿಡೋದು ಡುಮ್ಗೆರಿ ಕೆರಿ ಕಟ್ಟಿ ಮೇಲೆ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದೊಳಗೆ ಬಂದು ಮಲ್ಕೊಳ್ಳೋದು ರಾತ್ರಿ ತರ್ವಿ ಹಕ್ಕಿಲದೊಳಗೆ ಬಾಯಿ ಕಟ್ಟಿ ಮೇಲೆ ಕುಂಡ್ರೋದು ಹುಡುಗರು ಜೋಡಿ ಚಿನ್ನಿ ಪನ್ನಿ ಗುಂಡಾ ಆಡೋದು ಹಿಂಗೆ ಸಿದ್ಧಾರ್ಡ್ ಡಪ್ಪುಗಳು ಮಾಡ್ತಿದ್ರು ಮತ್ತು ಆ ಹುಡುಗರು ಜೋಡಿ ತಾವು ಅಡ್ಡಾಡ್ಕೊಂತ ಶಗಣಿ ಆರಿಸ್ತಿದ್ರಂತ ನೋಡ್ರಿ ಬುಟ್ಟ್ಯಾಗ ಶಗಣಿ ಆರಿಸ್ಕಾರ ಆ ಹುಡುಗರಿಗೆಲ್ಲ ಶಗಣಿ ತಂದು ಕೊಡ್ತಿದ್ರಂತ ಒಂದು ದಿವಸ ಹಲಸಿನ ಹಣ್ಣು ತುಡುಗು ಮಾಡ್ಕೊಂಡು ಬಂದು ಸಿದ್ಧಾರ್ಡ್ರ ಮುಂದೆ ಇಟ್ಟುಬಿಟ್ರೆ ಹುಡುಗರು ಆ ಇದ್ರ ಮಾಲಕ್ಕ ತೋಟದ ಮಾಲಕ್ಕೆ ಬಂದನ ಸಿದ್ಧಾರ್ಡ್ರನ್ನ ಹೊಡ್ಯಾಕತ್ತ ಏನು ಕಳ್ಳ ಈ ಒಂದು ಅಲಜಿನ ತುಡುಗಿ ಮಾಡಿದಿ ಅಂತಂದರು ಆವಾಗ ಎದಕ್ಕೆ ತಂದಿದನ ತಿನ್ನಾಕಂದ್ರೆ ಅವ್ರು ಸಿದ್ಧಾರ್ಡ್ರು ಅಷ್ಟಂದ ಅವ್ರನ್ನ ಹುಡುಗರು ಕಡೆ ಬೀಶ್ ಹೋಗದ್ರಂತ ಆಮತೇನು ಮಾಡಿದಂತಂದ್ರೆ ಹಂಗೆ ಓಡಿ ಹೋದ ಆ ಹುಡುಗರು ಬೆನ್ನು ಹತ್ತಿ ಸಿದ್ಧಾರ್ಡ್ರು ಮನುಷ್ಯನೊಳಗ ಅಂದ್ರಂತ ಸಾಕ್ಷಾತ್ ಕೃಷ್ಣ ಭಗವಂತ ಅವತಾರಿ ಪುರುಷನಾಗಿ ಹುಟ್ಟಿ ಬಂದಿದ್ರು ಸಹಿತ ಶಮಂತಕಮನಿಯನ್ನು ಕದ್ದಂಥ ಅಪವಾದ ಅವ್ಗೆ ಬಂತಂದ ಮೇಲೆ ನನಗೂ ಇವತ್ತ ಹಲಸಿನ ಹಣ್ಣು ತುಡುಗು ಮಾಡಿದ ಅಪವಾದ ಬಂತು ಕೃಷ್ಣ ಪರಮಾತ್ಮ ಆ ಒಂದು ಅಪವಾದ ಬಂದಿದ್ದಕ್ಕೆ ಜಾಂಬವತಿ ಮತ್ತು ಸತ್ಯಭಾಮ ಅನ್ನೋ ಇಬ್ಬರು ಹೆಂಡ್ರನ್ನ ಮದುವೆ ಮಾಡೋಕ್ಕೋಗಬೇಕಾದ ಪರಿಸ್ಥಿತಿ ಬಂತ ಆದರೆ ನನಗೆ ಬರೀ ಒಂದೆರಡು ಪೆಟ್ಟು ಬಿದ್ದು ಮುಗಿತಲ್ಲ ನನ್ನೇನು ಅದರೊಳಗೆ ಸಿಗಸ್ಲಿಲ್ಲಲ್ಲ ಕೃಷ್ಣನಿಗೆ ಆದಂತಹ ಪರಿಸ್ಥಿತಿಗಿಂತ ನಂದು ಚಲೋನಪ್ಪ ಹೇಳಿಕಾರ ಸಿದ್ಧಾರ್ಡ್ ಸಂತೋಷ ಪಟ್ಟಿದ್ರು ಅಂತ ನೋಡ್ರಿ ಹಿಂಗಿದ್ರು ಹುಬ್ಬಳ್ಳಿಗೆ ಬಂದಾಗ ಕೆಲವು ಮಂದಿ ಲಿಂಗಾಯತರು ಏನು ಮಾಡ್ತಿದ್ರು ಅಂದ್ರೆ ಇವ ಲಿಂಗವಿಲ್ಲದ ಅದಾನ ಲಿಂಗಾಯತರ ಕಡೆಯಿಂದ ಇವ ನಮಸ್ಕಾರ ಅಂತ ಹೇಳಿಕಾರ ಸಿದ್ಧಾರ್ಡ್ರನ್ನ ಚಲನ ಮಾಡ್ತಿದ್ರು ರಾತ್ರಿ ಅವ್ರ ಕುಂತಲ್ಲಿ ಬಂದ ಕಾರ ಅವರನ್ನು ಹೊಡಿತಿದ್ರು ಹಂದ್ರಯ್ಯ ಅನ್ನುವಂಥ ಒಬ್ಬ ದುಷ್ಟ ಏನೋ ಹುಸ್ತ ಓಂ ನಮ ಶಿವಾಯ ಅನ್ನುವ ಗುರುಮಂತ್ರವನ್ನು ಒಡೆದು ಉಚ್ಚಾರ ಮಾಡ್ತೀನ ಅಂಥೇಳಿ ಅವರನ್ನು ಒಗಿತಿದ್ದ ಕಲ್ಲಿನ ಮೇಲಿಂದ ಹಾಳ ಒಳಗೆ ಚೆಲ್ಲಿದ್ರು ಸಿದ್ಧಾರ್ಡ್ರನ್ನು ಹುಬ್ಬಳ್ಳಿಯೊಳಗೆ ಆದ್ರೂ ಸಹಿತ ಆನಂದದಿಂದ ಹೇಳ್ತಿದ್ದರು ಏನಂತಂದ್ರೆ ಇವರೆಲ್ಲರೂ ಸಹಿತ ಪರಮಾತ್ಮನ ಸ್ವರೂಪರು ಯಾಕಂತಂದ್ರೆ ಸಂಚಿತವಾಗಿ ಉಳಿದು ಬಂದಂಥ ನನ್ನ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಇವರು ಕಳೆದು ನನ್ನನ್ನು ಮುಕ್ತನನ್ನಾಗಿ ಮಾಡ ಅಂಥೇಳಿ ಸಿದ್ಧಾರ್ಡಪ್ಪುಗಳು ಆನಂದನ ಪಡ್ತಿದ್ದರು ಆ ಹಂದ್ರಯ್ಯ ಏನು ಮಾಡಿದ ಅಂತಂದ್ರೆ ತನ್ನ ಕಾಲಾಗಿನ ಚಪ್ಪಲಿ ಚಪ್ಪಲು ತೊಗೊಂಡು ಬಂದು ಸಿದ್ಧಾರ್ಡ್ರ ತಲೆ ಮೇಲೆ ಇಟ್ಟ ಇದು ತೆಳಗೆ ಬಿತ್ತಂದ್ರೆ ನೀನು ಅಂತ ಹೇಳಿಕಾರ ಒದಿತಿದ್ದ ಸಂತೋಷದಿಂದ ಸಿದ್ಧಾರ್ಡರು ಅನುಭವಿಸ್ತಿದ್ರು ಭಕ್ತರು ಬಂದು ಕೇಳಿದ್ರಪ್ಪ ಅಂದ್ರೆ ಅಂತಿದ್ರಂತ ಇಲ್ಲಪ್ಪ ಸಾಕ್ಷಾತ್ ಪರಮಾತ್ಮನ ಬಂದ ಕ್ಯಾರ ನನಗೆ ಹಿಂಗೆ ಮಾಡಾಕತ್ತಾನಪ್ಪ ಅಂತ ಹೇಳತಿದ್ರಂತ ಹಿಂಗೆ ಹೊಡಿತಿದ್ದ ಹೊಡಿಯುವಾಗ ಸಿದ್ಧಾರ್ಡ ಪುಗಳು ಬೆಳಗ್ಗೆ ಭಕ್ತರು ಬರೋ ಟೈಮ್ ಆತಪ್ಪ ನೀ ಹೋಗಿನ್ನ ಮತ್ತೆ ನಾಳೆ ರಾತ್ರಿ ಬಾ ಒಬ್ಬ ಇರ್ತೇನೆ ಅವಾಗ ಹೊಡಿಕೆ ಅಂತ ಹೇಳಿದರು ಹೌ ಕಾಲಾಗಿನ ಚಪ್ಪಲು ಸಿದ್ಧಾರ್ಡ್ರ ತಲೆ ಮೇಲೆ ಬಿಟ್ಟು ಓಡಿ ಹೊಂಟಿದ್ದ ಓಡಿ ಹೋಗಿ ಅವನ ಕಾಲಾಗ ತಮ್ಮ ತಲೆ ಮೇಲಿನ ಚಪ್ಪಲಿ ಇಟ್ಟು ಹೇಳಿದರು ಸಿದ್ಧಾರ್ಡ ಪುಗಳು ನೋಡಪ್ಪ ನಿನ್ನ ಕಾಲಿಗೆ ಕಲ್ಲು ಮುಳ್ಳು ನಟ್ರ ನನಗೆ ಕಣ್ಣೀರು ಬರ್ತೈತಿಪಾ ಇವನು ಹಾಕ್ಕೊಂಡು ಹೋಗಂಥೇಳಿ ಕಳಿಸ್ಕೊಟ್ಟಂತಹ ಪುಣ್ಯಾತ್ಮರು ನಮ್ಮಪ್ಪ ಅಪ್ಪಗಳು ಹಿಂಗೆ ಅನೇಕ ರೀತಿಯಿಂದ ಅಪ್ಪಗಳಿಗೆ ಹೊಡಿತಿದ್ದರು ಬಡಿತಿದ್ರು ಕಲ್ಲು ಮುಳ್ಳುಗಳನ್ನು ನಡೋ ಹಂಗೆ ಅವರನ್ನು ಒಳಗೆ ದೂಡ್ತಿದ್ರು ಆದರೂ ಸಹಿತ ತಮ್ಮ ಶಾಂತಿ ಒಳಗೆ ಒಂದಿಷ್ಟನೂ ಸಹಿತ ಫರಕ್ ಮಾಡ್ಕೊಲಿಲ್ಲ ಇನ್ನೂ ಅವ್ರೊಳಗಿದ್ದಂತಹ ಶಾಂತಿ ಹೆಚ್ಚಿಗಿನ ಆಗ ನೋಡ್ರಿ ಆವಾಗ ಒಂದು ದಿವಸ ಶೀಗಿ ಹುನಿಮಿಗೆ ಬೆಚ್ಚಿಡಕ್ಕೆ ಹೊಂಟಿದ್ದ ಒಬ್ಬ ಪುಣ್ಯಾತ್ಮ ಅಮ್ಮ ಏನು ಮಾಡಿಬಿಟ್ಟ ಅಂತಂದ್ರೆ ಸಿದ್ಧಾರ್ಡಪುಗಳು ಓಂ ನಮಶ್ವ ಅನ್ಕೊಂತ ಏನು ಕುಂತಿದ್ರು ಆ ತಲೆ ಮೇಲೆ ತೊಗೊಂಡು ಬಂದು ಏನು ಮಾಡಿಬಿಟ್ಟ ಅಂತಂದ್ರೆ ಆ ಸುಡುವಂತಹ ಬೆಂಕಿ ಹತ್ತಿದ ಕೊಳ್ಳವ್ರ ತಲೆ ಮೇಲೆ ಇಟ್ಟ ಗಾಳಿಗೆ ಹತ್ತಿ ಉರಿಯ ಕತ್ತು ಸಂತೋಷ ಪಟ್ಕೊಂಡ್ರು ಏನಂತಂದ್ರೆ ನಾ ಸಣ್ಣವಿದ್ದಾಗ ನನಗೆ ಒಂದು ನಾಗರ ಹಾವು ಒಂದು ತಲೆ ಮೇಲೆ ಕುಂತಿತ್ತು ಹೆಡಿ ತಕ್ಕೊಂಡ ಆವಾಗ ನಾನು ಆಗಾಭರಣನಾಗಿದ್ದೆ ಇವತ್ತು ಸಾಕ್ಷಾತ್ ಪರಮೇಶ್ವರನ ಮೂರನೆಯ ಕಣ್ಣಾದಂಥ ಅಗ್ನಿ ನನ್ನ ತಲೆ ಮೇಲೆ ಬಂತು ಇದರಿಂದ ನಾ ಇವತ್ತ ಮೊಕ್ಕನಾದಿ ಅಂತ ಹೇಳಿಕಾರ ಸಿದ್ಧಾರ್ಡ ಪುಗಳು ಅಲ್ಲಿನೂ ಸಹಿತ ಸಂತೋಷನ ಪಟ್ಟಿದ್ದರುಂತ ನೋಡ್ರಿ ಎಷ್ಟು ಸ್ಥಿತ ಸ್ಥಿತಪ್ರಜ್ಞರಿರಬಹುದು ಎಷ್ಟು ಅವರು ತಾಳ್ಮೆಯಿಂದ ತಮ್ಮ ಒಂದು ಅವತಾರವನ್ನು ಪಟ್ ಹೊಂದಿದ್ರು ನೋಡ್ರಿ ಸಿದ್ಧಾರ್ಡ ಇದನ್ನೆಲ್ಲ ನೋಡಿದಂಥ ಅಲ್ಲಿ ಕೆಲವು ಮಂದಿ ಭಕ್ತರು ಯಪ್ಪಾ ನೀವು ಯಾಕೆ ಇಷ್ಟು ಸಹಿಷು ಹೋಗ್ತೀರಿ ಅವ್ರನ್ನ ಯಾಕೆ ನೀವು ಶಾಪ ಕೊಟ್ಟು ಸುಟ್ಟು ಬಿಡಬಾರ್ದು ಅಂತ ಕೇಳಿದಾಗ ಅಂತಿದ್ರಂತ ಕಣ್ಣಾಗ ಹಳ್ಳ ಬಿದ್ದೈತೆ ಹೇಳಿ ನನ್ನ ಬಳ್ಳ ಕಣ್ಣಾಗ ತಿಕೊಂಡಿಪ್ಪ ಅಂದ್ರೆ ನನ್ನ ಕಣ್ಣಿಗೆ ತ್ರಾಸಾಕತಿಪ ಅದಕ್ಕೆ ಅದೇ ನನಗೆ ಅವಶ್ಯ ಇಲ್ಲ ಅಂಥೇಳಿ ಸಿದ್ಧಾರ್ಡ ಪು ಹೇಳಿದ್ರಂತ ಮುಂದೆ ಹಳಿ ಹುಬ್ಬಳ್ಳಿಯಲ್ಲಿ ಉಜ್ಜನ್ನವ್ರ ಭೀಮಪ್ಪ ಅನ್ನುವಂಥ ಪುಣ್ಯಾತ್ಮ ಸಿದ್ಧಾರ್ಡ್ರನ್ನ ನೋಡಿ ಅವರು ಪರಮ ಭಕ್ತನಾದ ಅವರ ಧರ್ಮಪತ್ನಿಯಾದಂಥ ಲಕ್ಷ್ಮಮ್ಮ ಉಜ್ಜನ್ನವರು ನೋಡ್ರಿ ಇವರಿಬ್ಬರು ಸದ್ಗುರು ಗುರುನಾಥಾರುಡರ ಅಜ್ಜ ಮತ್ತು ಅಮ್ಮ ಭಾಳ ಭಕ್ತಿಯಿಂದ ಅನೇಕ ಲೀಲೆಗಳನ್ನು ಮಾಡಿ ಸಿದ್ಧಾರುಡರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಮಕ್ಕಳಿರೋದಿಲ್ಲ ಆವಾಗ ನನಗೆ ಮಕ್ಕಳಲ್ಲಿಯಪ್ಪ ನನಗೆ ಮಕ್ಕಳ ಆಶೀರ್ವಾದ ಮಾಡು ಅಂತ ಹೇಳಿಕಾರ ಉಜ್ಜನ್ನವರು ಭೀಮನ್ನವರು ಹೇಳಿದ ಕೂಡಲೇ ಸಿದ್ಧಾರ್ಡ್ ಅಂತಾರ ಏನಪ್ಪ ನಿನಗೆ ಜ್ಞಾನದಾಯಕನಾಗಿ ಉಭಯ ಕುಲಗಳನ್ನು ಉದ್ಧರಿಸುವ ಸುತ ಬೇಕೋ ಅಥವಾ ಸಂಸಾರ ತಾಪಗಳನ್ನು ಬೆಳೆಸುವಂತಹ ಕರ್ಮರಚಿತ ಪುತ್ರನು ಬೇಕಪ್ಪ ಅಂತ ಕೇಳ್ತಾರ ಆವಾಗ ಶುದ್ಧ ಅಂತಃಕರಣಿಯಾದಂಥ ಆ ಭೀಮಪ್ಪ ಉಜ್ಜನ್ನವರು ಹೇಳ್ತಾನೆ ಏನಂದರೆ ನನಗೆ ಜ್ಞಾನಿ ಪುತ್ರನನ್ನು ಕೋಡರೆಪ್ಪಾ ಅಂತ ಹೇಳ್ತಾರೆ ಅದಕ್ಕೆ ಸದ್ಗುರುನಾಥರು ಹಾಗಾದರೆ ನನ್ನನ್ನು ಪುತ್ರ ಅಂಥೇಳಿ ಭಾವಿಸಿ ಸೇವಾ ಮಾಡಪ್ಪ ಅಂತ ಹೇಳ್ತಾರೆ ಇದರಿಂದ ನಿನಗೆ ಅಕ್ಷಯವಾದ ಫಲಪ್ರಾಪ್ತಿಯಾಗುವುದು ಅಂತಹ ಫಲ ಮತ್ಯಾವ ಪುತ್ರನಿಂದಲೂ ನಿನಗಾಗದು ಎಂದು ನುಡಿಯಲು ಭೀಮಪ್ಪನಿಗೆ ಬಹಳ ಆನಂದವಾಯಿತು ಅಂದಿನಿಂದ ಸಿದ್ಧನಾಥರು ಭೀಮಪ್ಪನ ಮನೆಯಲ್ಲಿ ಇರಲಾರಂಭಿಸಿದರು ಅಲ್ಲಿ ನಾನಾ ಪ್ರಕಾರದ ಲೀಲಾ ತೋರಿಸಿ ಆ ದಂಪತಿಗಳಿಗೆ ಬಹು ಆನಂದ ಪಡಿಸುತ್ತಿದ್ದರು ಈ ಪ್ರಕಾರ ಅವರನ್ನು ಉದ್ಧರಿಸಿದರು ಆದರೆ ಈ ಭೂಮಿಯ ಸಂಗತಿ ಹಿಡಿದಿರುವುದರಿಂದೆಂದು ತಿಳಿದು ಲಿಂಗಾಯತರು ಅವನಿಗೆ ದೋಷಣೆ ಕೊಟ್ಟು ಕುಲದಿಂದ ಬಹಿಷ್ಕಾರ ಕೊಟ್ಟರು ಆದರೆ ಸ್ವಸ್ಥ ಚಿತ್ತದಿಂದ ಇದ್ದ ಇದ್ದು ಸದ್ಗುರು ಸೇವೆಯನ್ನು ಯಥಾ ಪ್ರಕಾರ ಮಾಡುತ್ತಿದ್ದನು ಮುಂದಿನ ಅಧ್ಯಾಯದೊಳಗಿನ ವಿಚಿತ್ರವಾದ ಕಥೆಯನ್ನು ಹೇ ಜನರೇ ಅದರ ಆದರದಿಂದ ಕೇಳಿರಿ ಅದರ ಶ್ರವಣದಿಂದ ಸರ್ವ ದುಃಖ ಪರಿಹಾರವಾಗಿ ಅಪಾರವಾದ ಸುಖ ಪ್ರ ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಹನ್ನೆರಡನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರುಡ ಸದ್ಗುರುಗಳ ಚರಣಾರ್ವಿಂದಗಳಲ್ಲಿ ಶಿವಲದಾಸನು ಅರ್ಪಿಸಿರುವನು पार्वतीपते शिव हर 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 महादेव